ದೇವರ ನಮಗೆ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ವೇಸ್ಕೊ ನಮಗೆ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ದೇವ ಈ ವಾಕ್ಯಗಳನ್ನು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು ಪವಿತ್ರಾತ್ಮನೇ ನಾನು ಇನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಿಕೊಂಡು ಈ ವಿಧನ ಸಂದೇಶದ ಮುಖಾಂತರ ನಮ್ಮ ಮಕ್ಕಳ ಸಂಗ್ರಹ ಮಾತನಾಡುವ ಪವಿತ್ರಾತ್ಮನೆ ಈ ವಾಕ್ಯ ಕೇಳುವ ಪ್ರಜ್ಞಾ ಆತ್ಮಗಳಿಗೆ ಜೀವ ಪ್ರೋತ್ಸವ ಭಕ್ತಿ ಅಭಿವೃದ್ಧಿ ಮತ್ತು ಬಿಡುಗಡೆಯನ್ನು ಕೊಡಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ಯಾಕೋ ಬದ ಪತ್ರಿಕೆ ಒಂದನೇ ಆದ್ಯದಲ್ಲಿ ಆರು ಮತ್ತು ಏಳನೇ ವಾಕ್ಯ ಜೇಮ್ಸ್ ಒನ್ ಓ ಸಿಕ್ಸ್ ಆ್ಯಂಡ್ ಸೆವೆನ್ ಸ್ವಲ್ಪವೂ ಸಂದೇಹ ಪಡೆದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು ಸಂದೆಯ ಪಡುವವನು ಗಾಲಿಯಿಂದ ಬಡೀಲ್ಪಟ್ಟ ಸಮುದ್ರದ ತೆರೆಯಂತೆ ಅಳಿಯುತ್ತಿರುವನು ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಒಂದುವಿನೆಂದು ಭಾವಿಸದೇ ಇರಲಿ ಇಲ್ಲಿ ಯಾಕೋಬ್ಬಣ್ಣೆ ಸ್ವಲ್ಪವೂ ಸಂದೇಹ ಪಡೆದೇ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು ಅಂತ ಪ್ರಾರ್ಥನೆ ಮಾತದೇವರು ತಗೊಡುತ್ತಾನೆ ಆದರೆ ಸಂದೇಹ ಪಟ್ಟು ಪ್ರಾರ್ಥನೆ ಮಾಡೋರು ಪ್ರಾರ್ಥನೆ ಮಾಡದಿದ್ದರೆ ಒಳ್ಳೆಯದು ಅವರ ಪ್ರಾರ್ಥನೆ ಉತ್ತರ ಬರುವುದಿಲ್ಲ ಎಂಬುದಾಗಿ ಇಲ್ಲಿ ಯಾಕೋಬಂದ ಹಾಗಾದ್ರೆ ಇವತ್ತು ಸ್ವಲ್ಪವೂ ಸಂದೇಹ ಪಡೆದೇ ನಂಬಿಕೆ ಇಟ್ಟು ಹೇಗೆ ಪ್ರಾರ್ಥನೆ ಮಾಡುವಾಗ ಯಾವ ರೀತಿಯಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದು ಅಂತ ಕೆಲವು ಸಂಘದ ನೋಡಿದ್ರೆ ಮತ್ತೊಮ್ಮೆ ನೋಡ್ತೇವೆ ಪ್ರಾರ್ಥನೆ ಮಾಡುವಾಗ ಬುದ್ಧಿಯಲ್ಲಿಯೂ ಮತ್ತು ಆತ್ಮದಲ್ಲಿಯೂ ಪ್ರಾರ್ಥನೆ ಮಾಡೋದಕ್ಕೆ ಕಳೆದುಕೊಳ್ಳಬೇಕು ನಾವು ನೋಡ್ತೇವೆ ಒಂದನೇ ಕೊರಿಯಂತವರಿಗೆ ಬಂದ ಪತ್ರಿಕೆ ಹದಿನಾಲ್ಕನೇ ಆದ್ಯದಲ್ಲಿ ಹದಿನಾಲ್ಕು ಮತ್ತು ಹದಿನೈದನೇ ವಾಕ್ಯ ಫಸ್ಟ್ ಕೊರಿಂಥರ್ ಫೋರ್ಟೀನ್ ವರ್ಸ್ ಫೋರ್ಟೀನ್ ಆ್ಯಂಡ್ ಫಿಫ್ಟೀನ್ ವರ್ಸ್ ಯಾಕೆಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು ಹಾಗಾದರೇನು ನಾನು ಆತ್ಮದಿಂದ ಪ್ರಾರ್ಥಿಸುವೆನು ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು ಆತ್ಮದಿಂದ ಆಡುವೆನು ಬುದ್ಧಿಯಿಂದಲೂ ಆಡುವೆನು ಪೌಲೋನು ಈ ಒಂದು ಕುರಿತ ಹದಿನಾಲ್ಕನೇ ಪವಿತ್ರಾತ್ಮನ ಒಂದು ವರ ವಾಣಿಯನ್ನಾಡುವ ಒಂದು ವರದ ಬಗ್ಗೆ ಹೇಳ್ತಾನೆ ಪ್ರವತ್ತು ಈ ಸಂದೇ ನೋಡು ಪ್ರತಿಯೊಬ್ಬರು ಪುರೇ ನೀವು ಯಶಸ್ಸಿನ ನಂಬಿಕಿ ಇಡುವುದಾದರೆ ನೀರಿನಲ್ಲಿ ಮುಳುಗಿ ದೀಕ್ಷಣುದಾದರೆ ಈ ವರ ದೇವರು ಪ್ರತಿಯೊಬ್ಬರಿಗೆ ದೇವರು ಕೊಡುತ್ತಾನೆಂಬುದಾಗಿ ವಾಗ್ದಾನ ಮಾಡಿದ ಪರೇ ನೀವು ಪ್ರತಿಯೊಬ್ಬರು ಈ ವರವನ್ನು ಕೇಳಬೇಕು ಯಾವಾಗ ನಿಮಗೆ ನೀರಿನಲ್ಲಿ ಮುಳುಗಿ ದೀಕ್ಷಣಾನ ಆಗ್ತದೋ ನೀವು ಕೇಳಬೇಕು ಪವಿತ್ರ ನಿನ್ನ ಆತ್ಮನಿಗೆ ನನಗೆ ದೀಕ್ಷಾ ಬೇಕು ಅನ್ಯ ಭಾಷೆಯ ವರ ಅಥವಾ ವಾನ್ಯ ವರ ಕೊಡ ಕೇಳುವುದಾದರೆ ದೇವರ ಪ್ರತಿಯೊಂದು ವಿಶ್ವಾಸಿಗೆ ನೀರಿನಲ್ಲಿ ಮುಳುಗಿ ಪ್ರತಿಯೊಬ್ಬರಿಗೆ ಈ ವರವನ್ನು ಕೊಡ್ತಾನೆ ಅದು ಈ ವರ ಪ್ರೇರೆ ಅದು ಪ್ರಾರ್ಥನೆ ಮಾಡುವುದು ವರವಾಗಿದೆ ಅದೇ ಅಪ್ಪ ನೀವು ಸಂದೇಹ ಪಡೆದೆ ನಂಬಿಕೆಯಿಂದ ಪ್ರಾರ್ಥನೆ ಮೇಲೆ ಸಹಾಯ ಮಾಡುವುದು ಪ್ರೇರೇ ಅನ್ಯ ಭಾಷೆಯ ಪ್ರಾರ್ಥನೆ ಅದಕ್ಕೆ ನೀವು ಮೊದಲು ಬುದ್ಧಿಯಲ್ಲಿ ಎಲ್ಲ ನಿಮ್ಮ ಭಾರಗಳನ್ನು ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿದ ಅನಂತರ ಪ್ರೇ ನೀವು ಅನ್ಯ ಭಾಷೆಯಲ್ಲಿ ಒಂದು ಗಂಟೆ ನೀವು ಪ್ರಾರ್ಥನೆ ಮಾಡಬೇಕು ಆವಾಗ ಪ್ರೇರೆ ಏನು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾರೋ ದೇವರ ಆತ್ಮನು ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡ್ತೇನೆ ಅಲ್ಲಿ ಬುದ್ಧಿಲಿ ಪ್ರಾರ್ಥನೆ ಕೆಲವು ಪ್ರಾರ್ಥನೆಗಳು ದೇವರ ಚಿತ್ತ ಪ್ರಕೃತಿಗಳಿದ್ದರೆ ಅಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಉತ್ತರ ಕೊಡುತ್ತದೆ ಒಂದು ದೇವರ ಚಿತ್ತಲಿದ್ದರೆ ಅದಕ್ಕೆ ಉತ್ತರ ಕೊಡೋದಿಲ್ಲ ಅದೇ ದೇವರಲ್ಲಿ ಮಾತನಾಡಿದರೆ ಯಾಕೆ ಉತ್ತರ ಕೊಡುವುದಿಲ್ಲ ದೇವರ ಚಿತ್ತ ಏನು ದೇವರ ಆಲೋಚನೆ ಕೊಡ್ತೇನೆ ಆಗ್ಬೋದು ಪ್ರೇರೇ ನೀವು ನಿಮ್ಮ ಬಿಸ್ನೆಸ್ ಚೇಂಜ್ ಮಾಡಲಿಕ್ಕೆ ಬಯಸ್ತಾ ಇರ್ಬೋದು ನೀವು ದೇವರ ಬುದ್ಧಿಲಿ ಪ್ರ ದೇವ ನಾನು ಈ ಬಿಸ್ನೆಸ್ನ ಚೇಂಜ್ ಮಾಡ್ತೇನೆ ನಿನ್ನ ಚಿತ್ತ ನನಗೆ ತಿಳಿಯ ಎಂದ ಎಂದು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿ ಒಂದು ಗಂಟೆ ಅನ್ನ ಬಸ ಪ್ರಾರ್ಥನೆ ಮಾಡುವಾಗ ದೇವರು ಸ್ವಲ್ಪ ದಿನ ಅಂದರೆ ಒಂದು ಗಂಟೆ ಜಾಸ್ತಿ ನೀವು ಪ್ರಾರ್ಥನೆ ಇಮಿಡಿಯೇಟ್ ನಿಮ್ಗೆ ಉತ್ತರ ಬರ್ತದೆ ಮತ್ತು ಕೆಲವು ದಿವಸ ಈ ರೀತಿ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ನಿಮಗೆ ದೇವರ ಚಿತ್ತ ಉಂಟ ಈ ಬಿಸ್ನೆಸ್ ನೀವು ಚೇಂಜ್ ಮಾಡಿದರೆ ಚಿತ್ತ ಉಂಟ ಇಲ್ಲ ಮುಂದೆ ನಿಮಗೆ ಅತಿ ಸ್ಪಷ್ಟ ಗೊತ್ತಾಗುತ್ತೆ ದೇವರ ಚಿತ್ತವರಿದ್ದರೆ ದೇವರು ನಿಮಗೆ ಮಾರ್ಗವನ್ನು ಓಪನ್ ಮಾಡ್ತಾನೆ ನಿಮಗೆ ಆ ಬಿಸ್ನೆಸ್ ಸಕ್ಸಸ್ ಕೊಡ್ತಾನೆ ಈ ರೀತಿ ಬರೆದು ನೀವು ಬುದ್ಧಿ ಮೊದಲು ಪ್ರಾರ್ಥನೆ ಮಾಡಬೇಕು ಅನ್ನಂಥ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು ಇನ್ನೊಂದು ಎಕ್ಸಾಂಪಲ್ ಬರೆದ್ರೆ ನೀವು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕು ನಿಮಗೆ ಇಷ್ಟ ಇಷ್ಟ ಉಂಟು ನೀವು ಪ್ರಾರ್ಥನೆ ಮಾಡಬೇಕು ದೇವ ನಿನ್ನ ಚಿತ್ತ ನನಗೆ ತಿಳಿಯ ಬಡಿಸು ನಾನು ಈಗ ಊರು ಬಿಟ್ಟು ದೇವ್ ಊರಿಗೆ ಹೋಗಬೇಕಾ ಅಲ್ಲಿ ಹೋದ ನಂತರ ನಾನು ಸಕ್ಸಸ್ ಆಗ್ತೀನಿ ಅಂದರೆ ಕೇಳುವುದೇ ದೇವರ ಆತ್ಮನ ಬಸ್ ಪ್ರಾರ್ಥನೆ ಮಾಡುವ ಆತನ ಚಿತ್ತ ಆತನ ಆಲೋಚನೆ ನಿಮಗೆ ಕೊಡುತ್ತಾನೆ ಈ ರೀತಿ ನೀವು ಪ್ರಾರ್ಥನೆ ಮಾಡುವ ನಿಮ್ಮ ಪ್ರಾರ್ಥನೆ ಫೈಲ್ ಆಗದೆ ನಿಮ್ಮ ಎಲ್ಲ ಪ್ರಾರ್ಥನೆ ದೇವರ ಚಿತ್ತ ಪ್ರಕಾರ ದೇವರು ತಗೊಡುತ್ತಾನೆ ಮತ್ತು ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತದೆ ನಿಮಗೆ ನಂಬಿಕೆ ಬರ್ತದೆ ಅದಕ್ಕೆ ಪ್ರೇ ಯಾಕೋ ಬೀಳ್ತಾನೆ ಅನೇಕರು ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಪ್ರಾರ್ಥನೆ ಮಾಡಿದ ನಂತರ ಅವರ ಮನಸ್ಸಲ್ಲಿ ಸಂದೇಹ ಬರ್ತದೆ ಇದು ಬರ್ತದೆ ಅಂಥ ಮನಸ್ಸರು ಪ್ರೇ ಪ್ರಾರ್ಥನೆ ಮಾಡಿದರೂ ಪ್ರೇಜನ ಇಲ್ಲ ಮತ್ತೆ ಯಾಕೆ ಯಾಕೆ ಹೋಗಬೇಡ ಅದಕ್ಕೆ ನಿಮ್ಮ ಪ್ರಾರ್ಥನೆ ಸಕ್ಸಸ್ ಆಗಬೇಕಾ ಪ್ರೇರೇ ಬುದ್ಧಿಯಲ್ಲಿ ಮೊದಲು ಪ್ರಾರ್ಥನೆ ಮಾಡಿ ಮತ್ತು ಅನ್ಯ ಬಸ್ ಒಂದು ಗಂಟೆ ಪ್ರಾರ್ಥನೆ ಮಾಡಿ ಮತ್ತು ಯಾರಿಗೆ ಅನ್ಯ ಬಸ್ಸೆ ಹೊರವಿಲ್ಲ ಪ್ರೇರೇ ನೀವು ನಮಗೆ ಫೋನ್ ಮಾಡಿ ನಿಮಗೆ ಅನ್ಯ ಬಸ್ ವಲಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ನೀವು ದೇವತೆ ಕೇಳುವುದರೆ ದೇವರಿಗೆ ಅನ್ಯ ಬಸ್ ಗಿಫ್ಟ್ ಕೊಡುವನಾಗಿದೆ ಅದು ಈ ಗಿಫ್ಟ್ ವೆರಿ ಇಂಪಾರ್ಟೆಂಟ್ ಆಗಿದೆ ಇದು ದೇವರ ಚಿತ್ರ ಪ್ರಕಾರ ಪ್ರಾರ್ಥನೆ ಮಾಡುವುದಾಗಿದೆ ಅದು ಇನ್ನೊಂದು ವಾಕ್ಯ ನೋಡೋ ಪ್ರೇರೇ ರೋಮಾ ಪುರದವರಿಗೆ ಬಂದ ಪತ್ರಿಕೆ ಎಂಟನೇ ಆದ್ಯದಲ್ಲಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳಿನ ವಾಕ್ಯ ರೋಮನ್ ಸಪ್ಲರ್ ಏಯ್ಟ್ ವರ್ಸ್ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಟ್ವೆಂಟಿ ಸೆವೆನ್ ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ ಏಕೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರ ಆತ್ಮನ ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮ್ಮಗೋಸ್ಕರ ಬೀಡಿಕೊಳ್ಳುತ್ತಾನೆ ಇಲ್ಲಿ ಅಪ್ಪಸ್ ಪಾವು ನಾವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಬುದ್ಧಿ ಪ್ರಾರ್ಥನೆ ಮಾಡಿದ ನಂತರ ಪ್ರೇ ಅಣ್ಣ ಪ್ರಾರ್ಥನೆ ಮಾಡುವಾಗ ಪವಿತ್ರ ಆತ್ಮನು ನಾವು ಬುದ್ಧಿಲಿ ಮಾಡಿದ ಪ್ರಾರ್ಥನೆ ಇನ್ನೂ ದೇವರ ಚಿತ್ತ ಪ್ರಕಾರವಾಗಿ ಅದನ್ನು ಪ್ರಾರ್ಥನೆ ಮಾಡ್ತಾನೆ ಅದು ಹೇಗೆ ನಮಗೆ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಕೆಲವು ಸಾರಿ ದೇವರ ಚಿತ್ತ ಗೊತ್ತಿರೋದಿಲ್ಲ ಅದೇ ಅಣ್ಣಭಸ್ಸು ಪ್ರಾರ್ಥನೆ ಮಾಡಿ ಪವಿತ್ರ ದೇವರ ಚಿತ್ತ ಪ್ರಕಾರ ಅದು ಪ್ರಾರ್ಥನೆ ಮಾಡ್ತಾನೆ ಮತ್ತು ಅಲ್ಲಿ ಅಪ್ಪಸ್ತದ ಪಾಲ್ ಹೇಳ್ತಾನೆ ಮತ್ತು ಇಪ್ಪತ್ತು ನಮ್ಮ ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಪವಿತ್ರಾತ್ಮ ಮನೋಭಾವ ಏನನ್ನು ತಿಳಿದಿದೆ ಅಂದರ್ಥ ಅನ್ನಿಸ ಪ್ರಾರ್ಥನೆ ಮಾಡುವ ಪವಿತ್ರ ನಿಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಆಗ ದೇವರು ತನ್ನ ಪವಿತ್ರಾತ್ಮನು ನಿಮ್ಮ ಪರವಾಗಿ ಏನು ಪ್ರಾರ್ಥನೆ ಮಾಡ್ತಾ ಅಂತ ತಿಳಿದುಕೊಳ್ಳುತ್ತಾನೆ ಮತ್ತು ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವಂತ ಆತನ ಬಳ್ಳ ಅಂದರೆ ದೇವರ ಆತ್ಮನು ಪುರೇ ನಿಮ್ಮಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ದೇವ ಜನರಿಗೋಸ್ಕರ ದೇವರ ಚಿತ್ತ ಬೇಡಿಕೊಳ್ಳುತ್ತಾರೆ ದೇವರಿಗೆ ಗೊತ್ತುಂಟು ಹಾಗಾದ್ರೆ ಈ ರೀತಿ ನೀವು ಪ್ರಾರ್ಥನೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾರ್ಥನೆ ಮೇಲೆ ರಿಸಲ್ಟ್ ಕೊಡುತ್ತದೆ ಮೂರನೇ ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ ದಿನೂ ಶುದ್ಧ ಮನಸಾಕ್ಷಿಯಿಂದ ಪ್ರಾರ್ಥಿಸುವವರು ಆಗಬೇಕು ಇಬ್ರಿಯವರಿಗೆ ಬಂದ ಪತ್ರಿಕೆ ಹತ್ತನೇ ಆದ್ಯದಲ್ಲಿ ಇಪ್ಪತ್ತ ಎರಡನೇ ವಾಕ್ಯ ಇಬ್ರು ಸಬ್ ಟೆನ್ ವರ್ಷ ಟ್ವೆಂಟಿ ಟು ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೀಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣದ ನಂಬಿಕೊಳ್ಳುವವರಾಗಿಯೂ ಯಥಾರ್ಥ ಇರೋದೇವಳವರಾಗಿಯೂ ದೇವರ ಬಲಿಗೆ ಬರೋಣ ಇಲ್ಲ ಬಲಾರ್ತಾನೆ ಆದ ಕಾರಣ ನೀನು ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳಾದಂಥ ಬರೆ ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಬರೀ ಯಾವುದೇ ಒಂದು ರೀತಿಯ ಪಾಪಗಳು ಪವಿತ್ರಾತ್ಮನ ಪವಿತ್ರ ನಿಮ್ಮ ಪ್ರಾರ್ಥನೆ ಮಾಡುವಾಗ ಅದು ನಿಮ್ಮ ಮನಸ್ಸಿಗೆ ಬರ್ತದೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅದು ಅಪರಾಧ ತೀರ್ಪು ಕೂಡಲೇ ಪ್ರೇ ಯಾವ ವಿಷಯದಲ್ಲಿ ನಿಮ್ಮ ಮನಸ್ಸಾಕ್ಷೆ ನಿಮಗೆ ಅಪರಾಧ ತೀರ್ಪು ನೀವು ಕೂಡಲೇ ಚೆಕ್ ಮಾಡಿ ವಾಕ್ಯದ ಮುಖಾಂತರ ಯಾಕಂದರೆ ಪಾಪವಿಲ್ಲದೆ ಮನಸ್ಸಾಕ್ಷಿ ಪ್ರೀತಿ ಅಪರಾಧಿ ಅಪರಾಧ ತೀರ್ಪು ಕೊಡುವುದಿಲ್ಲ ಯಾಕಂದರೆ ಯಾವಾಗ ನಾವು ನಂಬಿಕೆ ಇಟ್ಟರು ಯಸ್ಗೆ ನಮ್ಮ ಕರ್ತನಾ ಅಂಗೀಕಾರ ಮಾಡ್ತಿರೋ ಯಸ್ ರಕ್ತವು ನಿಮ್ಮ ಆತ್ಮವನ್ನು ಶುದ್ಧೀಕರಿಸಿದೆ ಮತ್ತು ನೀವು ದೇವರ ಆತ್ಮನನ್ನು ಹೊಂದಿಕೊಳ್ಳುತ್ತೀರಿ ಆಗ ನಿಮ್ಮ ಆತ್ಮ ಪ್ರೇರೆ ದೇವರ ಆತ್ಮನ ಸಹಾಯದಿಂದ ನೀವು ಪಾಪ ಮಾಡುವಾಗ ಅದು ನಿಮಗೆ ಅಪರಾಧ ತೀರ್ಪು ಕೂಡಲೇ ಪ್ರೇರೆ ನೀವು ಒಪ್ಪಿಕೊಳ್ಳಬೇಕು ಆ ಆ ಮನಸ್ಸಾಕ್ಷಿಯ ಸ್ವರವನ್ನು ಆಸಡೆ ಮಾಡಬಹುದು ಒಂದಿಲ್ಲ ಮನಸ್ಸಾಕ್ಷಿ ಸ್ವರನು ಆಸೆ ಮಾಡಿ ಪಾಪವನ್ನು ಬಚ್ಚಿಡಿದರೆ ಪ್ರಾರ್ಥನೆ ಅಲ್ಲಿ ನಂಬಿಕೆ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ನಿನ್ನ ಪರದಿಂದ ನಮ್ಮ ಮನಸ್ಸು ಸಾಕ್ಷಿ ಇಲ್ಲದಂತೆ ನಾವು ಹೃದಯವನ್ನು ಪುರುಷದರ್ಥ ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳಬೇಕು ಪಾಪನ ಅರಿಕೆ ಮಾಡಬೇಕು ಹಾಗೆ ಈ ರಕ್ತವು ನಿಮ್ಮ ಹೃದಯವನ್ನು ಪುರುಕ್ಷಿಸಿಕೊಂಡು ನಿಮಗೆ ಶುದ್ಧವಾದ ಮನಸ್ಸಾಕ್ಷಿ ಕೊಡುತ್ತಾನೆ ಒಂದು ವೇಳೆ ಪ್ರೇರೆ ಈ ರೀತಿಯೂ ಪ್ರಾರ್ಥನೆ ಅಭ್ಯಾಸ ಮಾಡಿದರೆ ಆ ಪ್ರಾರ್ಥನೆ ಅದು ಸಮುದ್ರ ತೆರಿಗೆ ಚ ಅಲ್ಲಾಡುತ್ತದೆ ನಿಮಗೆ ಉತ್ತರ ಬರುವುದಿಲ್ಲ ನಂಬಿಕೆಂತ ಪ್ರಾರ್ಥನೆ ಮಾಡಬೇಕಾ ಪ್ರೇ ನೆಟ್ಬಿಟ್ಟು ಯಾವುದೇ ವಿಷಯದಲ್ಲಿಯೂ ಮನಸ್ಸಾಕ್ಷಿ ನಿಮಗೆ ಅಪರಾಧೆ ಎಂದು ತಿರುವು ಕೊಡುವಾಗ ಕೂಡಲೇ ಅದನ್ನು ಚೆಕ್ ಮಾಡಿ ವಾಕ್ಯದ ಮುಖಾಂತರ ಕೂಡಲೇ ಕೇಳಿರಿ ದೇವರದ್ದು ಯಾಕೆ ಆಗ ದೇವರ ಆತ್ಮನು ವಾಕ್ಯದ ಮುಖಾಂತರ ನಿಮಗೆ ಆಗ್ಬೋದು ನಿಮ್ಮ ಮನಸ್ಸಿನಲ್ಲಿ ಪಾಪ ಮಾಡಬಹುದು ಆಲೋಚನೆ ಏನು ಪಾಪ ನಿಮಗೆ ತೋರಿಸ್ಕೊಡುವಾಗ ಒಪ್ಪಿಕೊಳ್ಳಿರಿ ಅರಿಕೆ ಮಾಡಿರಿ ಏಸು ರಕ್ತವನ್ನು ಕೇಳಿಕೊಳ್ಳ್ರಿ ಆಗ ರಕ್ತವು ನಿಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದೆ ಆವಾಗ ನಿಮ್ಮ ಪ್ರಾರ್ಥನೆ ಅದನ್ನು ನಂಬಿಕೆಯಲ್ಲಿ ಮಾಡಲೇ ಆಗ್ತದೆ ಆನಂತರ ಪೋಸ್ಪಡುತ್ತಾನೆ ದೇಹವನ್ನು ತಿಳಿ ನೀರಿಂದ ತವಾಗಿದ್ರೆ ಈಗಿನ ಪ್ರಾರ್ಥನೆ ಮಾಡಿದ್ರು ಆಗ ಹೆಚ್ಚೆಚ್ಚಾಗಿ ಧ್ಯಾನವಾಗ ಓದುವರಾಗಬೇಕು ಎಷ್ಟು ಧೇರ ಓದಿತರು ಧ್ಯಾನ ಮಾಡಿದರು ಆ ವಾಕ್ಯವು ನಿಮ್ಮ ಮನಸ್ಸಿನಲ್ಲಿ ಇರುವ ಎಲ್ಲ ಅಪನಂಬಿಕೆ ಎಲ್ಲ ಕೆಟ್ಟ ಆಲೋಚನೆಗಳನ್ನು ಎಲ್ಲ ಚಿಂತೆಗಳನ್ನೆಲ್ಲ ತೊಳೆದು ಬಿಟ್ಟುಕೊಂಡು ನಿಮಗೆ ಸ್ವಸ್ಥವಾದ ಮನಸ್ಸು ನಿಮಗೆ ಯಥಾರ್ಥ ಹೃದಯ ನಿಮಗೆ ಶುದ್ಧವಾದ ಮನಸ್ಸು ಕೊಡುತ್ತದೆ ಹಾಗೆ ಪ್ರಾರ್ಥನೆ ಮಾಡುವಾಗ ಅಪ್ಪ ಯಥಾರ್ಥ ಹೃದಯ ನಂಬಿಕೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಪರಲೋಕವು ಸ್ವೀಕಾರ ಮಾಡ್ತದೆ ಪ್ರೀತಿ ಅನೇಕರು ಪ್ರೇ ಪ್ರಾರ್ಥನೆ ಇದ್ದೀರಿ ಉಪವಾಸ ಮಾಡ್ತಿದ್ದೀರಿ ಆದರೂ ನೀವು ಉತ್ತರ ಬರಲೇದಾಗಿ ಎಂಬುದಾಗಿ ಇದ್ದೀರಿ ಇವತ್ತಿದ್ದ ರಾತ್ ಬರ್ತೇನೆ ನಿಮ್ಮ ಪ್ರಾರ್ಥನೆ ಉತ್ತರ ಬೇಕಾ ಈ ಈ ಒಂದು ಹೆಜ್ಜೆಗುಂಗ ನಿಮ್ಮ ಜೀವಿತ ಅನುಸರಿಸಿರಿ ಈ ಮೂರನೇ ಏಜ್ಜೆ ಆಗಿದೆ ಪ್ರೇ ನಿಮ್ಮ ಮನಸ್ಸಾಕ್ಷಿ ವೆರಿ ವೆರಿ ಇಂಪಾರ್ಟೆಂಟ್ ಎಂದಿಗೂ ನಿಮ್ಮ ಮನಸ್ಸಾಕ್ಷಿಂಗ ಹೋಗ ಅದು ಅಲ್ಲಿಗೆ ಬಿಡಬೇಡ್ರಿ ಅದು ಒಪ್ಪಿಕೊಳ್ಳಲೇಬೇಕು ಈ ರಕ್ತ ತೊಳೆದುಕೊಳ್ಳಲೇಬೇಕು ಶುದ್ಧ ಮನಸ್ಸಾಕ್ಷಿ ದಿನ ಅಭ್ಯಾಸ ಮಾಡಿರಿ ಆವ ಪ್ರಾರ್ಥನೆ ನಂಬಿಕೆಯಲ್ಲಿ ಬಿಡಲೇ ಅಷ್ಟೇ ಅಲ್ಲದೆ ವಾಕ್ಯ ಓದಬೇಕು ನಿಮ್ಮ ದೇಹವನ್ನು ತಿಳಿದು ತೊಳೆಯಬೇಕು ಅದೇ ದೇವರ ವಾಕ್ಯ ಓದಬೇಕು ವಾಕ್ಯ ಧ್ಯಾನ ಮಾಡಿ ಆಗ ವಾಕ್ಯ ನಿಮ್ಮ ಮನಸ್ಸನ್ನು ಅದೇ ತೊಳೆದು ಶುದ್ಧೀಕರಿಸುತ್ತದೆ ಶುದ್ಧ ಮನಸ್ಸು ಅದೆಷ್ಟು ವಾಕ್ಯ ಓದುತ್ತಿರೋ ಧ್ಯಾನ ನಂಬಿಕೆ ಪಡ್ತದೆ ಆಗ ಯಥಾರ್ಥದಿಂದ ನಂಬಿಕೆಯಿಂದ ಮಾಡಿ ಪ್ರಾರ್ಥನೆ ಹಂಡ್ರೆಡ್ ಪರ್ಸೆಂಟ್ ಪರಲೋಕವು ಸ್ವೀಕಾರ ಮಾಡ್ತಾರೆ ಅದರ ಉತ್ತರವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಮೊದಲಿಗೆ ದೇವರ ಆತ್ಮನ ಹೇಳುತ್ತಾ ಇರೋ ನಾಲ್ಕನೇ ಸಂಗತಿ ನೋಡ್ತೇವೆ ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಿ ಪ್ರಾರ್ಥಿಸುವವರು ಆಗಬೇಕು ಒಂದನೇ ಏನು ಅನುಭವ ಪತ್ರಿಕೆ ಮೂರನೇ ಆದ್ಯದಲ್ಲಿ ಇಪ್ಪತ್ತ ಎರಡನೇ ವಾಕ್ಯ ಫಸ್ಟ್ ಜೋನ್ ಸಾವಿರ ತ್ರೀ ವೋಸ್ ಟ್ವೆಂಟಿ ಟು ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಒಂದು ನೀವು ಪ್ರಾರ್ಥನೆ ಮಾಡುವಾಗ ನೀವು ವಾಕ್ಯ ಓದುವಾಗ ದೇವರತ್ರ ಪ್ರಾರ್ಥನೆ ಮಾಡಬೇಕು ಯಾವುದಾದ್ರು ನಿಮಗೆ ಆಜ್ಞೆ ಸಿಕ್ಕಿ ಸಿಗ್ತದೆ ಪ್ರೇರೆಯೋ ಆಲೇ ಉಂಟು ಓದುವಾಗಲು ಹೊಸ ಹೊಟ್ಟೆಗೆ ಓದುವಾಗ ಅನೇಕ ಆಜ್ಞೆಗಳು ಹೊಸ ಹೊಂದರೆ ಅನೇಕ ಆಜ್ಞೆ ಉಂಟು ಪ್ರೇ ಆ ಪ್ರತ್ನ ಆಜ್ಞೆಗೆ ಪ್ರೇರೆ ಒಂದೊಂದು ವಾಗ್ದಾನವು ಅದಕ್ಕೆ ಅಂಟಿಸಲ್ಪಟ್ಟಿದೆ ಅದಕ್ಕೆ ಅದಕ್ಕೆ ದೇವರು ಕೊಟ್ಟಿದ್ದಾನೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬೆಳೆಯಬೇಕಾ ನೀವು ಪ್ರತಿಯೊಂದು ಆಜ್ಞೆಗಳನ್ನು ಹುಡುಕಿಕೊಂಡು ಅದಕ್ಕೆ ವಿಧಿ ಆಗಬೇಕು ಮತ್ತು ಪ್ರತಿಯೊಂದು ಕಾರ್ಯ ದೇವರು ಮೆಚ್ಚುವ ಕಾರ್ಯ ಮಾಡಿಕೊಂಡು ಪ್ರಾರ್ಥನೆ ಮಾಡದೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾರ್ಥನೆ ಉತ್ತರ ಬಂದೇ ಬರ್ತದೆ ಇವತ್ತು ಅನೇಕರು ಪ್ರೇ ಪ್ರಾರ್ಥನೆ ಮಾಡಿ ಎಕ್ಸಾಂಪಲ್ ಪ್ರೇ ಅನೇಕರು ಇವತ್ತು ಸಾಲದ ಬಂಧನದಲ್ಲಿ ಇದ್ದೀರಿ ಮೊದಲಿಗೆ ಪವಿತ್ರ ತೋರಿಸಿ ಅನೇಕರು ಸಾಲ ಮಾಡಿ ತೀರಿಸಲಾಗಿದೆ ನೊಂದುಕೊಂಡಿದ್ದೀರಿ ಚಿಂತೆಯಲ್ಲಿ ಮುಳುಗಿದ್ದೀರಿ ಸಾಲ ತೀರ್ಲಿಕ್ಕೆ ದಾರಿ ಕಾಣಲು ಪಡೆದಿದ್ದೀರಿ ಅನೇಕರು ಜಿಗುಪ್ಸೆ ಸುಷನ್ ಮಾಡಬೇಕೆಂಬ ಆಲೋಚಿಸಿಕೆಲ್ಲ ಮಾಡಿಕೊಂಡಿದ್ದೀರಿ ಎಂದು ಯಾರು ಆತ್ಮ ಹಾಗಾದ್ರೆ ಸಾಲದಿಂದ ಬಿಡುಗಡೆ ಹೊಂದಬೇಕು ಏನು ಮಾಡಬೇಕು ಪ್ರೇರೇ ದರ ಪ್ರೇರೆ ಕೀರ್ತನೆ ಮೂವತ್ತೇಳು ಕೀರ್ತನೆಯಲ್ಲಿ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಈ ಒಂದು ವಾಗ್ದಾನ ಕಂಡಿದೆ ದುಷ್ಟನು ಸಾಲ ಮಾಡಿ ತೀರಿಸಲಾದ ಹೋಗುವನು ನೀತಿವಂತನು ತನ್ನ ಸಾಲವನ್ನು ತೀರಿಸಿ ಪರೋಪಕಾರಿಯಾಗಿ ಧರ್ಮ ಕೊಡುವನು ಎಂಬ ಪ್ರೇ ಇನ್ನೊಂದು ವಾಕ್ಯ ನೋಡ್ತೇವೆ ಮಾಲಾಕಿ ಮೂರು ಹತ್ತರಿಂದ ಹನ್ನೆರಡು ವಾಕ್ಯದಲ್ಲಿ ಪ್ರೇ ನೀವು ದಿ ನಿಮ್ಮ ಆದಾಯಿಂದ ಬರುವ ದಸಮಂಸ ಕಾಣಿಕನು ದೇವರ ಭಂಡಾರಕ್ಕೆ ಕಟ್ಟುವುದಾದರೆ ದೇವರು ಹೇಳ್ತಾನೆ ನಾನು ಪರೀಕ್ಷಿಸಿರಿ ನಾನು ಪರಲೋಕದ ದ್ವಾರ ತೆರೆಯೋದು ನಿಮಗೆ ಸಾಲ ಇರಲಾದಷ್ಟು ಸೋವರನ್ನು ಸುರಿಸ್ತೇನೆ ಎಂಬುದೇ ಹೇಳ್ತದೆ ಒಂದು ವೇಳೆ ನಿಮ್ಮ ಆದಾಯದಲ್ಲಿ ದಸಮಂಸ ನೀವು ಇದ್ರ ಸನ್ಮಾನಿಸುವುದಾದರೆ ನೀವು ನೀತಿವಂತರಾಗ್ತೀರಿ ನಿಮ್ಮ ಸಾಲ ಒತ್ತದ ಸಹಾಯ ಮಾಡ್ತಾನೆ ಒಂದು ವೇಳೆ ದೇವರುಗಳು ದಸಮಂಸ ಕಾರಣ ಕದ್ದಿಡುವುದಾದರೆ ನೀವು ದುಷ್ಟರಾಗ್ತೀರಿ ಆ ದುಷ್ಟನಿಗೆ ಸಾಲ ಮಾಡ್ತಿದ್ದರೆ ಹಾಗೂ ಹಾಗಾದ್ರೆ ಇವತ್ತು ನಿಮ್ಮ ಐವತ್ತು ಅನೇಕರು ಆರ್ಥಿಕ ಮುಗಟ್ಟಿನಲ್ಲಿ ಆರ್ಥಿಕ ಕೊರತೆಯಲ್ಲಿ ಸಾಲ ಬಿದ್ದರೆ ಕಾರಣ ಎಷ್ಟು ತನಕ ನಿಮ್ಮ ಆದಾಯದ ಎಷ್ಟು ಸಾಲ ಇರಬಹುದು ಮೊದಲಿನ ಭಾಗವೇ ನಿಮ್ಗೆ ಬಂದ ಆದಾಯದಲ್ಲಿ ಪ್ರಥಮ ಭಾಗ ದಸಮಂಸ ಮತ್ತು ಕಾಣಿಕೆ ಇದನ್ನು ಪ್ರತ್ಯೇಕ ಮಾಡಿಕೊಂಡು ದೇವರನ್ನು ಗೌರವಿಸುವಬೇಕು ದೇವರನ್ನು ಸನ್ಮಾನಿಸಬೇಕು ಅದನ್ನು ದೇವರನ್ನು ಆರಂಭಿಸ ಆವಾಗ ಮಾತ್ರ ನೀವು ಆರ್ಥಿಕ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡೋದ್ರೆ ಮಾತ್ರವೇ ದೇವರು ತಗೊಳ್ಳುತ್ತಾನೆ ಒಂದು ವೇಳೆ ದೇವರ ದಸಮೋಸ ಕಾಣಿಕೆ ದೇವರನ್ನು ಸಾಲ ಉಂಟು ಮದಗೆ ಇಲ್ಲಿ ಅದನ್ನು ಕೊಡದೇ ಇರುವುದಾದರೆ ನಿಮಗೆ ಆರ್ಥಿಕ ಸಮೃದ್ಧಿ ಬರುವುದಿಲ್ಲ ನಿಮಗೆ ಬಿಸ್ನೆಸ್ ಸಕ್ಸಸ್ ಆಗುವುದಿಲ್ಲ ನಿಮ್ಮ ಸಾಲ ತೀರಿಸಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಈತನ ಮೊತ್ತೇಳು ಇಪ್ಪತ್ತೊಂದನೇ ವಾಕ್ಯದ ಉಂಟು ದುಷ್ಟನು ಅಂದರೆ ಯಾರು ತನ್ನ ದಸಮಾಸ ಕಾಣಿಕೆಯಿಂದ ದೇವಸ್ಥಾನ ಅನುಮತಿಸಿದರೋ ಅಲ್ಲಿ ಅಂದರೆ ಅವರಿಗೆ ದುಷ್ಟನು ಅವನು ಸಾಲ ಮಾಡಿದರು ಅವನಿಗೆ ಸಾಲ ತೀರ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಸಾಂಗ್ ತರ್ಟಿ ಸೆವೆನ್ ವರ್ಸ್ ಟ್ವೆಂಟಿ ಒನ್ ಇರ್ತದೆ ಅದು ಎಂದರೆ ಯಾರು ನೀತಿವಂತನು ಎಷ್ಟು ಸಾಲ ಏನೇ ಇದ್ದರೂ ಅವನು ಪ್ರಥಮ ಪ್ರವಾಣಿಕ ಕಲಸ ಅವನ ಕೈಗೆ ಬಂದ ಸಂಬಳದಲ್ಲಿ ಪ್ರಥಮ ಭಾಗ ಅವನು ತೆಗೆದಿಡ್ತಾನೆ ದೇವ ಇದು ನಿನ್ನೆ ಕೊಟ್ಟ ಸಂಬಳವಾಗಿದೆ ಇದರಲ್ಲಿ ಕೊಡೋ ಪ್ರಥಮ ಭಾಗ ಮತ್ತು ಕಾಣಿಕೆ ಅವರು ಪ್ರತ್ಯೇಕ ಮಾಡಿ ದೇವ್ರದ್ದು ಬೇಡುತ್ತಾರೆ ಮತ್ತು ದೇವರ ದೇವರ ಚಿತ್ರ ಪ್ರಕಾರ ದೇವರ ಸಭೆಗೆ ದೇವರ ಬಂಡರೆ ಕೊಟ್ಟು ಕೊಡುತ್ತಾರೆ ಅದು ದೇವರು ಸ್ವೀಕಾರ ಮಾಡ್ತಾನೆ ದೇವ್ರತಾನೆ ನನ್ನ ಪರೀಕ್ಷಿಸಿರಿ ನನ್ನ ಪೌಲದವರನ್ನು ತೆರೆದು ನಿಮ್ಮ ಆರ್ಥಿಕ ಸಮೃದ್ಧಿ ಆರ್ಥಿಕ ಬಕ್ಕ ತುಂಬುತ್ತಾನೆ ನಿಮಗೆ ನುಂಗುವ ಹುಲ ಆಗ್ಬೋದು ಸಾಲೆ ಹುಲ ಅದೆಲ್ಲ ದೇವರು ತೆಗೆದು ಬಿಟ್ಟುಕೊಂಡು ನಿಮಗೆ ಸಾಲದಿಂದ ಬಿಡುಗಡೆ ಈ ರೀತಿ ಪ್ರೇ ನೀವು ಆತನ ಆಜ್ಞೆಯನ್ನು ಕೈಕೊಂಡು ನಡೆದು ನೀವು ಮಾಡುವ ಕೆಲಸ ಆಗ್ಬೋದು ನೀವು ಮಾಡೋ ಬಿಸ್ನೆಸ್ ನೀವು ಮಾಡಿ ಆತನ ಮೆಚ್ಚುಗೆದ ಕಾರ್ಯ ಮಾಡುತ್ತಿರು ಏನು ಬೇಡಿಕೊಂಡರೂ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾರ್ಥನೆ ಉತ್ತರ ಕೊಡುತ್ತದೆ ಎಂಬುದಾಗಿ ಇಲ್ಲಿ ಯೋಹನನು ಇಲ್ಲಿ ಹೇಳುವನ ಆಗಿದ್ದಾನೆ ಈಗ ಐದನೇ ಕ ನಾವು ಕಂಡೀಷನ್ ನೋಡ್ತೇವೆ ದಿನಾಲು ನಂಬಿಕೆಯನ್ನೇ ಮಾತನಾಡುವವರು ಆಗಬೇಕು ಮಾರ್ಕನ್ನು ಬರೆಸುವಾರ್ತೆ ಹನ್ನೊಂದನೇ ಆದ್ಯದಲ್ಲಿ ಇಪ್ಪತ್ತ ಮೂರನೇ ವಾಕ್ಯ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮೂಹದಲ್ಲಿ ಬೀಯಲು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಮಸ್ಯೆ ಪಡೆದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು ಇಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಅತಿ ಸ್ಪಷ್ಟವಾಗಿ ತನಸಿ ಹೇಳ್ತಾನೆ ನೀವು ಪ್ರಾರ್ಥನೆ ಪೂರೇ ಕೂಡಲೇ ಉತ್ತರ ಬರುವುದಿಲ್ಲ ನಿಮ್ಮ ಕಷ್ಟಗಳು ನಿಮಗೆ ಕಾಣಲ್ಪಡಬಹುದು ಅದೇ ಏಸ್ಕೊತೇನೆ ನೀವು ಪ್ರಾರ್ಥನೆ ನಂಬಬೇಕು ಆ ಕಷ್ಟಗಳು ನೋಡಿ ಆ ಸಾಲವನ್ನು ನೋಡಿ ಆ ರೋಗವನ್ನು ನೋಡಿ ಅದನ್ನು ಮಾತನಾಡದೆ ಆ ಬೆಟ್ಟದ ಮುಂದೆ ಆಗ್ಬೋದು ಸಾಲ ಎಂಬ ಬೆಟ್ಟ ಸಾಲದ ಬೆಟ್ಟದ ಮುಂದೆ ಮಾತಾಡಬೇಕು ನಾನು ನೀತಿವಂತನು ನನ್ನ ಸಾಲವನ್ನು ನಾನು ತೀರಿಸ್ತೇನೆ ಮತ್ತು ಪರೋಪಕಾರಿಯಾಗಿ ಧರ್ಮ ಕೊಡುತ್ತೆ ಎಂಬುದಾಗಿ ಕೀರ್ತನೆ ಮೋತಿಯಲು ಇಪ್ಪತ್ತೊಂದನೇ ವಾಕ್ಯ ಅರಿಕೆ ಮಾಡಿರಿ ಪ್ರತಿ ಸಾಲ ನಾನು ನೀತಿವಂತನು ಯಾಕೆಂದರೆ ನಾನು ದೇವರ ಕಡೆ ದಸಮಸ ಕೊಟ್ಟಿದ್ದೇನೆ ನಾನು ನನ್ನ ಸಾಲವನ್ನು ತೀರಿಸ್ತೇನೆ ಮತ್ತು ಇನ್ನೂ ಹೆಚ್ಚಾಗಿ ಪರೋಪಕರೇ ಈ ರೀತಿ ಮಾತನಾಡ್ತಾ ಇರುವಾಗ ಒಂದು ದಿನ ಸಾಲ ಎಂಬ ಆ ಗುಡ್ಡವು ನೆಲ ಸಮಾನವಾಗ್ತದೆ ಒಂದು ದಿನ ಕಾಯಿಲೆ ಇರುತ್ತದೆ ದಿನ ಪ್ರಾರ್ಥನೆ ಮಾಡಿದೆ ನನ್ನ ರೋಗ ಗುಣ ಮಾಡಬೇಕು ಆನಂತರ ನಮ್ಮ ರೋಗದ ರಿಪೋರ್ಟ್ ತೆಗೆದುಕೊಂಡು ಹೇಳಬೇಕು ನನ್ನ ರೋಗವು ಯಶುಕೃತ ಪಾಸಿಟಿವ್ನ ನಾನು ಗುಣವಾಗಿದ್ದೇನೆ ಅಂದಿಗೂ ಆ ಡಾಕ್ಟರ್ ರಿಪೋರ್ಟ್ ಬಾಗಿ ಅರಿಕೆ ಮಾಡಬೇಕು ಆ ಡಾಕ್ಟರ್ ಕೈಯಲ್ಲಿ ಹಿಡಿದುಕೊಂಡಿ ನಾನು ಈ ರಿಪೋರ್ಟ್ ನಂಬುದೇ ನಾನು ನಂಬುತ್ತೇನೆ ಯೇಸು ಕೃತ ರಿಪೋರ್ಟ್ ಆದರೆ ಆತನ ಪಾಸಿಟಿವ್ ನಾನು ಗುಣವಾಗಿದ್ದೇನೆ ಈ ರೀತಿ ಪ್ರತಿಯೊಂದು ಸಮಸ್ಯೆ ಮುಂದೆ ನೀವು ದಿನಾಲು ನಂಬಿಕೆಯನ್ನು ಏ ಮಾತನಾಡಬೇಕು ಉತ್ತರ ಬರೋದು ಆವಾಗ ಒಂದು ದಿನ ಎಂತದೆ ನಿಮ್ಮ ಒಂದು ರೋಗ ಎಂಬ ಬೆಟ್ಟ ಇರಬಹುದು ಸಾಲ ಎಂಬ ಬೆಟ್ಟ ಇರಬಹುದು ಕಷ್ಟ ಎಂಬ ಬೆಟ್ಟ ಇದೆಲ್ಲ ಬೆಟ್ಟರೆ ಅದು ಸಮುದ್ರಕ್ಕೆ ಹೋಗಿ ಬಿದ್ದು ನಿಮ್ಮ ಜೊತೆ ಅದ್ಭುತಗಳು ಆಗುತ್ತವೆ ಆರನೇ ಸಂಗತಿ ನೋಡಿದರೆ ಹೃದಯ ಪೂರ್ವಕವಾಗಿ ಸಮಯನ್ನು ಕೊಡುವವರು ಆಗಬೇಕು ಒಂಬತ್ತನೇ ಸಂಗತಿ ಆಗಿದೆ ದೇಹರ ವಾಕ್ಯಕ್ಕೆ ಕಿವಿ ಕೊಡುವವರು ಆಗಬೇಕು ಜಕೇರಿಯನ ಪ್ರವಾದನೆ ಪುಸ್ತಕ ಏಳನೇ ಆದ್ಯದಲ್ಲಿ ಎಂಟರಿಂದ ಹದಿಮೂರು ವಾಕ್ಯ ಜಕರಿಯಾ ಸಪ್ಟರ್ ಸೆವೆನ್ ವೋರ್ಸ್ ಏ ತರ್ಟೀನ್ ವರ್ಸ್ ಅಲ್ಲದೆ ಯಹೋನು ಜಕರ್ನಿಗೆ ಈ ಮಾತನ್ನು ದಯ ಪಾಲಿಸಿದನು ಚೇನಾದ ಯಹೋನು ಇಂತಿಂದಾನೆ ಸರಿಯಾಗಿ ನಾಯಿ ತೀರಿಸಿರಿ ಒಬ್ಬರಿಗೊಬ್ಬರು ಪ್ರೀತಿ ಕರುಣಗಳನ್ನು ತೋರಿಸಿರಿ ವಿಧವೆ ಅನಾಥ ವಿದೇಶಿ ದರಿದ್ರ ಇವರಾರಿಗೂ ಅನ್ಯಾಯ ಮಾಡಬೇಡಿರಿ ನಿಮಗೆ ಯಾವನು ತನ್ನ ಸೋದರಿಗೆ ಕೇಡನ್ನು ಬಗೆಯದಿರಲಿ ನಿಮ್ಮ ಪಿತಗಳಾದರೂ ಗಮನಿಸಲೊಳ್ಳದೆ ಹೆಗಲು ಕೊಡದೆ ಓದದು ಓದರು ಕೇಳಬಾರದೆಂದು ಕಿವಿ ಮಂದ ಮಾಡಿಕೊಂಡರು ಧರ್ಮೋಪದೇಶವನ್ನು ಸೇನಾಧೀಶ್ವರ ಯಹೋನು ಪೂರ್ವಕಾಲದ ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಏಲಿಸಿದ ಮಾತುಗಳನ್ನು ಕೇಳಬಾರದೆಂದು ತಮ್ಮ ಹೃದಯಗಳನ್ನು ವಸದಷ್ಟು ಕಠಿಣಪಡಿಸಿಕೊಂಡರು ಆದ ಕಾರಣ ಸೇನಾಧೀಶ್ವರ ಯಹೋನಿಂದ ಅತಿ ಇರವುದರು ಅವರ ಮೇಲೆ ಬಿತ್ತು ಆಗ ಸೇನಾ ಯೋಹು ಇಂತೆಂದನು ನಾನು ಕೂಗಿದರೂ ಅವರೇ ಕೇಳಿಲ್ಲವೂ ಹಾಗೆ ಅವರು ಇದು ನಾನು ಕೇಳುವುದಿಲ್ಲ ಹೇಳಿದ ಎಪ್ಪತ್ತು ವರ್ಷ ಇಲ್ಲಿ ಜನರು ಉಪವಾಸ ಮಾಡುತ್ತಾರೆ ಮತ್ತು ಜಕ್ಕರೆ ಪದ ಹೋಗಿ ನಾವು ಎಪ್ಪತ್ತು ರೂಪಾಯಿ ಉಪವಾಸ ಮಾಡಿ ಯಾಕೆ ವೃತ್ತ ಪ್ರೇರೆ ನಾವು ನೋಡ್ತೇವೆ ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವೃತ ಕೊಡಬೇಕಾ ಪ್ರೇರೇ ದೇವರು ಉಪವಾಸ ಪ್ರಾರ್ಥನೆ ಮಾಡುವಾಗ ತನ್ನ ಸಭೆಯಲ್ಲಿ ತನ್ನ ಸೇವಕರ ಮುಖಾಂತರ ವಾಕ್ಯದ ಮುಖಾಂತರ ಅಥವಾ ಪ್ರವಾದನೆಯ ಮುಖಾಂತರ ಅಥವಾ ಪ್ರವಾದಿ ಮುಖಾಂತರ ದೇವರು ಮಾತನಾಡುತ್ತಾರೆ ಪ್ರೇರೆ ಆ ಮಾತನಾಡಿದ ಮಾತಿಗೆ ವಿಧಾನಕ್ಕನ್ನು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ದೇವರು ನಿಮ್ಮ ಉಪವಾಸ ಪ್ರಾರ್ಥನೆ ಮೆಚ್ಚುತ್ತಾನೆ ಒಂದು ವೇಳೆ ಬರೀ ನೋಡುತ್ತೆ ಇಲ್ಲಿ ದೇವರು ತನ್ನ ಸೇವಕರ ಮುಖಾಂತರ ಪರ್ವತಿಗಳ ಮುಖಾಂತರ ಅನೇಕ ಸಲ ಮಾತನಾಡಿದರು ಆದರೆ ಇಸ್ರೇಲರು ಪ್ರೇರೇ ಆ ಪರವತಿಗಳ ಮಾತು ಕೇಳಿದೆ ತಮ್ಮ ಅದನ್ನು ಕಠಿಣ ಮಾಡಿಕೊಂಡರು ಅದಕ್ಕೆ ಅಲ್ಲಿ ಜಕ್ರಪ್ಪ ನೀವು ಕೂಗುವಾಗ ನಾನು ಕೂಗುವ ನೀವು ಕೇಳಲಿಲ್ಲ ನೀವು ಕೂಗುವ ಅಂದರ್ಥ ದೇವರು ಪ್ರೇರಿ ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಇರುವ ಪಾಪಗಳು ತೋರಿಸಿಕೊಟ್ಟೇ ಕೊಡುತ್ತಾನೆ ಆಗ ನೀವು ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಟ್ಟರೆ ಮಾತ್ರ ನಿಮ್ಮ ಪ್ರಾರ್ಥನೆ ಸ್ವೀಕಾರ ಮಾಡ್ತಾನೆ ಒಂದೇ ನೀವು ಬರೀ ಉಪವಾಸ ಇದುಕೊಂಡು ಪ್ರಾರ್ಥನೆ ಮಾಡ್ತೀರಿ ನಿಮ್ಮ ಪಾಪ ಬಿಟ್ಟು ಬಿಡುವುದಿಲ್ಲ ದೇವರ ವಾಕ್ಯಕ್ಕೆ ನೀವು ಬಿದರಾಗುವುದಿಲ್ಲ ದೇವರ ವಾಕ್ಯ ಮಾತನಾಡುವಾಗ ಅವಾಗ ತಿರಸ್ಕಾರ ಮಾಡ್ತೀವಿ ಅಂಥ ಉಪವಾಸ ಪ್ರಾರ್ಥನೆ ಉತ್ತರ ಬರುವುದಿಲ್ಲ ಎಂಬುದರಲ್ಲಿ ಜಕ್ಕರ ಪ್ರವತಿ ಅದು ಯಾವ ರೀತಿ ಉಪವಾಸ ಪ್ರಾರ್ಥನೆ ಮಾಡಬೇಕು ಜಕರಿನ ಪ್ರವತೆ ಪುಸ್ತಕ ಎಂಟನೇ ಅಧೀಯದಲ್ಲಿ ಹದಿನಾರರಿಂದ ಹತ್ತೊಂಬತ್ತನೇ ವಾಕ್ಯ ಜಕ್ಕರಿಯ ಚಾಪ್ಟರ್ ಏಯ್ಟ್ ಸಿಕ್ಸ್ಟೀನ್ ಟು ನೈನ್ಟೀನು ನೀವು ಮಾಡಬೇಕಾದ ಕಾರ್ಯಗಳಿವೆ ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು ಸಮಾಧಾನಪ್ರದ ನ್ಯಾಯವನ್ನು ಸ್ಥಾಪಿಸಿರಿ ನಿಮ್ಮಲ್ಲಿ ಯಾವನು ತನ್ನ ಹೃದಯದಲ್ಲಿ ನೆರೆಯವನಿಗೆ ಕೇಡನು ಬಗೆಯದಿರಲಿ ಸುಳ್ಳು ಸಾಕ್ಷಿಗೆ ಎಂದೂ ಸಂತೋಷ ಪಡಬೇಡಿರಿ ಇವುಗಳೆಲ್ಲ ದ್ವೀಷನಾಗಿದ್ದಾನೆ ಇದು ಯೌನ ನುಡಿ ಸೇನಾದ ಯಹುನ್ ಈ ಮಾತನು ನನಗೆ ದಯ ಪಾಲಿಸನು ಸೇನಾದ ಯುವನು ಇಂತಿಂತಾನೆ ನಾಲ್ಕನೇ ತಿಂಗಳಿನ ಉಪವಾಸ ಐದನೇ ಉಪವಾಸ ಏಳನೇ ತಿಂಗಳು ಉಪವಾಸ

ಯಾವುದ ವಂಶಕ್ಕೆ ವಿಶೇಷವಾದ ಹಬ್ಬಗಳಾಗಿ ಹರಸೋಲ್ಲ ಉಂಟು ಮಾಡುವು ಪ್ರಿಯಲ್ಲೇ ಇದ್ದಾಗುತ್ತಾನೆ ದೇವರ ವಾಕ್ಯಕ್ಕೆ ಬಿದು ಪ್ರೇರೇ ನೀವು ನಿಮ್ಮ ಪಾಪಕ್ಕೆ ಪಟ್ಟುಕೊಂಡು ದೇವರ ಸೇವಕರು ಕೊಟ್ಟ ಸಂದೇಶಕ್ಕೆ ಬಿದು ನೀವು ಉಪವಾಸಗಳನ್ನು ಪ್ರಾರ್ಥನೆ ಮಾಡ್ತಾರೆ ಅಂಥ ಉಪವಾಸದವರು ಕೇಳುತ್ತಾನೆ ಅಂಥ ಉಪವಾಸ ಪ್ರಾರ್ಥನೆ ಉತ್ತರ ಕೊಡ್ತಾನೆ ಅದೇ ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನ್ನು ಮಾತನಾಡುವ ಮಾತನ್ನು ಕೇಳದೇ ಹೋದರೆ ಆ ಉಪವಾಸ ಪ್ರಾರ್ಥನೆ ಸ್ವೀಕಾರ ಮಾಡೋದಲ್ಲ ಅದೇ ಉಪವಾಸ ಮಾಡಲೇಬೇಕು ಯಾಕೆಂದರೆ ಆವಾಗ ಮಾತ್ರ ಬಚ್ಚಿಟ್ಟ ಪಾಪಗಳು ದೇವರ ಆತ್ಮ ತೋರಿಸಿಕೊಡುತ್ತಾನೆ ನಿಮ್ಮ ಆಶೀರ್ವಾದಕ್ಕೆ ಅಡ್ಡಿ ಇರುವ ಪಾಪದ ತೋರಿಸಿಕೊಡ್ತಾನೆ ಆಗ ಒಪ್ಪಿಕೊಂಡು ಅರಿಕೆ ಮಾಡಿ ಉಪವಾಸ ಉಪವಾಸಪಡುತ್ತಾನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಉಪ್ ಪ್ರತಿದು ಉಪವಾಸವು ಉತ್ಸವವನ್ನು ಹಬ್ಬ ಉಂಟು ಮಾಡ್ತಾರೆ ಮೊದಲ ಜಕೆರೆ ಅಪ್ರದಿರ್ತಾನೆ ಅತ್ಯಂತ ಸಂಗತಿಯಾಗಿದೆ ಆಗಿದೆ ಪ್ರತಿ ಲಾಸ್ಟ್ ಸಂಗತಿ ಆಗಿದೆ ನಿಮ್ಮ ಹೃದಯದಲ್ಲಿ ಯಾವುದೇ ಪಾಪನು ಬಚ್ಚಿಡುವರಾಗಬಾರ್ದು ಯಾಕೆಂದ್ರೆ ನೋಡ್ತೇವೆ ನಾನೋಕ್ತಿ ಇಪ್ಪತ್ತೆಂಟು ಹದಿಮೂರು ತರ್ಟೀನ್ ಅಲ್ಲಿ ಬಂದ ದೋಸಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕಲನ ದೊರೆಯುವ ಪ್ರೇನು ಪ್ರಾರ್ಥನೆ ಮಾಡುವಾಗ ಉಪವಾಸ ಮಾಡುವಾಗ ನಿಮ್ಮಲ್ಲಿ ಪಾಪ ಉಂಟು ಗೊತ್ತುಂಟು ಅದೇ ಆ ಪಾಪಗಳನ್ನು ಅರಿಕೆ ಮಾಡಿದೆ ಅದು ನಾವು ಪಾಪ ಮಾಡಲಿಲ್ಲ ಅದನ್ನು ಬಚ್ಚಿಡ್ತಿರೋ ಎಷ್ಟು ಜನ ಪಾಪನ ಬಚ್ಚಿಡ್ತಿರೋ ಅದು ಒಪ್ಪಿಕೊಳ್ಳಿ ಅಷ್ಟು ತನಕ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ ನಿಮ್ಮ ಪ್ರಾರ್ಥನೆ ಅಡ್ಡಿ ಆಗ್ತದೆ ಆ ಪ್ರಾರ್ಥನೆ ಅಪನಂಬಿಕೆಯಲ್ಲಿ ಮಾಡಿದ ಪ್ರಾರ್ಥನೆ ಆಗ್ತದೆ ಅದು ನಿಮ್ಮ ಪ್ರಾರ್ಥನೆ ನಂಬಿಕೆ ಇಟ್ಟು ಪ್ರಾರ್ಥನೆ ಈ ಹತ್ತು ನಿಯಮಗಳನ್ನು ಪಾಲಿಸ್ತದೆ ಹಂಡ್ರೆಡ್ ಪರ್ಸೆಂಟ್ ನೀವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತೀರಿ ತಡವಾದ ಕಾದುಕೊಳ್ಳಿರಿ ಈ ಪ್ರಾರ್ಥನೆ ದೇವ್ರತ ಕೊಟ್ಟೆ ಕೊಡುವಾಗಿದ್ದೇನೆ ದೇವರು ನಮ್ಮ ಸ್ತೋತ್ರವಾಗಲಿ ಈ ಸಂದೇಶವು ಜಲ್ಲಿ ಉತ್ತೇಜನ ತಿಳಿಸಿರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ಪ್ರಾರ್ಥನೆ ಮಾಡೋಣ ತಂದೆ ತಂದೆಯ ನಾಮದಲ್ಲಿ ನಾವು ನಿಮಗೆ ಸ್ತೋತ್ರ ಕೊಂಡಾಡ್ತೇನೆ ಇದರಲ್ಲಿ ಪ್ರತಿ ವೀಕ್ಷಕರನ್ನ ತೆಗೆದುಕೊಡ್ತೀನಿ ದೇವಾ ಈ ವೀಕ್ಷಕರು ಈ ದಿನ ದೇವ ಅವರು ಮಾಡೋ ಪ್ರಾರ್ಥನೆ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೆ ಕಲಿಸಿಕೊಟ್ಟಿದ್ದೀವಿ ಈ ಪ್ರಕಾರ ಈ ಹತ್ತು ನಿಯಮಗಳನ್ನು ಈ ವೀಕ್ಷಕರು ತಮ್ಮ ಜೀವಿತದಲ್ಲಿ ಪಾಲಿಸಿಕೊಂಡು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೆ ಕಲಿಸಿಕೊಡು ಅವರಿಗೆ ಕೃಪೆ ಕೊಡು ಮತ್ತು ಪ್ರತಿಯೊಬ್ಬರ ಪ್ರಾರ್ಥನೆಗೆ ನೀವು ಉತ್ತರ ಕೊಡಬೇಕು ಪ್ರತಿಯೊಬ್ಬರು ಎಲ್ಲ ಕಷ್ಟದಿಂದ ಸಾಲದಿಂದ ಬಿಡುಗಡೆ ಕೊಡಬೇಕು ನಾನು ಬೇಡ್ಕೊಡ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್